ಸೊ ಬ್ಯಾಚುಲರ್ ಪಾರ್ಟಿಲಿ ನೀವಿದ್ದೀರಿ, ದಿಗಂತ್ ಇದಾರೆ, ರಿಷಬ್ ಇರ್ತಾರ? ರಿಷಬ್ ಇಲ್ಲ, ರಿಷಬ್ ಬಿಟ್ಟಿದ್ದಕ್ಕೆ ನನಗೆ ಸಿನಿಮಾ ಬಂದಿದೆ. ರಿಷಬ್ ಕಾಂತಾರ ಮ್ಯಾಸಿವ್ ಹಿಟ್ ಆಯ್ತು, ಸೀಕ್ವೆಲ್ ಅಲ್ಲಿ ಅದಾದ್ಮೇಲೆ ಈಗ ಇದ್ ಮಾಡ್ತಿದ್ದಾರೆ ಕಾಂತಾರ 2 ಮಾಡಕ್ಕೆ ಅಂತ ಎಲ್ಲ ಓಡಾಡ್ತಿದ್ದಾರೆ. ಸೊ ಹಂಗಾಗಿ ನನ್ಗೆ ಈ ಸಿನಿಮಾ ಅಪ್ರೋಚ್ ಮಾಡಿದ್ರು, ಕತೆ ಕೇಳಲು ತುಂಬಾ ಇಷ್ಟ ಆಯ್ತು, ಮಾಡೋಣ ಅಂತ ಹೇಳಿ ಇಮಿಡಿಯೇಟ್ ಆಗಿ ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಟ್ಸ್ ಆಫೀಷಿಯಲ್ ನೌ. ಸೊ ರಿಷಬ್ ಇಸ್ ಆಲ್ ಆಫ್ ಅವರ್ ಅನೌನ್ಸ್ ಮಾಡಬೇಕಿತ್ತು, ಬಟ್ ಗೊತ್ತಲ್ಲ ಥಂಬ್ನೇಲ್ ತೋ ಕೆಲವುಕಡೆ ಥಂಬ್ನೇಲ್ ಗಳು ಹಾಕೊಂಡು ನನಗೂ ಗೊತ್ತಿಲ್ಲ, ನನ್ಗೆ ಇನ್ನೊಬ್ರು ಯಾರೋ ಕಲ್ಸಿದ್ರು. ನಾನ್ ಮೀಟ್ ಮಾಡಿದ್ದು ಒಂದ್ 2 ದಿನಾನು ಆಗಿಲ್ಲ ಸರಿಗೆ, ಇನ್ನು ಕನ್ಫರ್ಮು ಆಗ್ತಾ ಇಲ್ಲ, ಅಂದ್ರೆ ಮಾತುಕತೆ ನಡೀತಾ ಇತ್ತು, ಇನ್ನು ಕನ್ಫರ್ಮು ಆಗಿಲ್ಲ. ಯಾರಿಷ್ಟು ಬೇಗ ಹಾಕಿದ್ರು ಇದನ್ನ ಅಂತ ಅಂದ್ರೆ ನಾ ಹುಡುಗ ಫೋನ್ ಮಾಡಿ ಕೇಳಿದೆ, ಯಾರಾದ್ರೂ ಮಾತಾಡಿದ್ರೇನಪ್ಪ ಇದ್ರ ಬಗ್ಗೆ ಅಂತ, ದೇವ್ರನಿಗೂ ಗೊತ್ತಿಲ್ಲ ಅಂತ. ಸೈಡ್ ಆಯ್ತು, ಎಲ್ಲ ಕಡೆ ಅನೌನ್ಸ್ ಮಾಡೇ ಬಿಟ್ರಲ್ಲ ಆ ಟೈಮ್ಗೆ, ಅದಾಗೆ ನೆಕ್ಸ್ಟ್ ಡೇನಾಗೆ ಎಲ್ಲ ಕನ್ಫರ್ಮ್ ಆಯ್ತು. ಸೊ ಇನ್ನೇನ್ ಮುಚ್ಚಿಡೋದಿದೆ ಇದ್ರಲ್ಲಿ, ಕರೆಕ್ಟ್ ಆಯ್ತು ಹೇಳೋಣ ಅಂತ ಹಂಗೆ ಹೇಳ್ತಾ ಇದ್ದೆ. ಸೊ ನೀವಿಬ್ರೆ ನಾನು ಈಗಂತೂ ಅಚ್ಯುತ್ ಕುಮಾರ್ ಅವರು ಅಚ್ಯುತ್, ಸಿರಿ ಅವರು ಯಾಕೆ ಮಾಡ್ತಿದ್ದಾರೆ ರೈಟ್.